ಆದ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನಾವು ಕಳೆದ ವಿಡಿಯೋನಲ್ಲಿ ಫಾರ್ಮುಲಾಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಲೀಬ್ರ ಆಫೀಸ್ ಕ್ಯಾಲ್ಸಿನಲ್ಲಿ ಸೊ ಇದುವರೆಗೂ ನಿಮಗೆ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಅಂದರೆ ಸಮ್ಮು ಆ್ಯಾವ್ರೇಜ್ ತಗೊಳ್ಳೋದು ಹೇಗೆ ಮಿ ಮ್ಯಾಕ್ಸಿಮಮ್ ನೋಡೋದು ಹೇಗೆ ಒಂದು ಸೆಲ್ ರೇಂಜಲ್ಲಿ ಮಿನಿಮಮ್ ನೋಡೋದು ಹೇಗೆ ಮಿನಿಮಮ್ ವ್ಯಾಲ್ಯೂ ನೋಡೋದು ಹೇಗೆ ಒಂದು ಸೆಲ್ಲಲ್ಲಿ ಸೊ ಸಮ್ಮು ಆ್ಯಾವ್ರೇಜು ಮಿನಿಮ್ ಮ್ಯಾಕ್ಸಿಮಮ್ಮು ಮಿನಿಮಮು ಮತ್ತು ಪರ್ಸೆಂಟೇಜ್ ತಗೊಳ್ಳೋದು ಹೇಗೆ ಅದ್ರ ಬಗ್ಗೆ ಎಲ್ಲ ಇದೆಲ್ಲ ಮ್ಯಾಥಮೆಟಿಕಲ್ ಆಪ್ರೇಷನ್ಸು ಇದೆಲ್ಲ ನಾವು ತಿಳ್ಕೊಂಡಿದ್ವಿ ಅದಲ್ಲದೆ ನಿಮಗೆ ಡೇಟ್ನ ತೋರಿಸಿದ್ದೆ ಮತ್ತು ನೋವು ಅನ್ನೋ ಒಂದು ಆಪ್ರೇಷನ್ ತೋರಿಸಿದ್ದೆ ಸೊ ನೌ ವರ್ಕ್ ಆಗ್ತಿದ್ದಿಲ್ಲ ಅದು ಸೊ ನೋವು ಅನ್ನೋದು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಇವತ್ತು ಸೊ ನೌ ಫಾರ್ಮುಲಾ ಇದೆಲ್ಲ ಫಾರ್ಮುಲಾಸ್ ನಿಮಗೆ ನಾ ಕಳೆದ ವಿಡಿಯೋನಲ್ಲಿ ನಿಮಗೆ ಕವರ್ ಮಾಡಿದ್ವಿ ಸೊ ನೋವು ಬರ್ತಾ ಇರಲಿಲ್ಲ ಸೊ ನೌ ಈಗ ನಾನು ತೋರಿಸ್ತೀನಿ ಅದೇ ಈಸ್ ಈಕ್ವಲ್ ಟು ಪ್ರತಿಯೊಂದು ಫಾರ್ಮುಲ ನೀವೇನೇ ಟೈಪ್ ಮಾಡಿದರೂ ಅದರದ್ದು ಸ್ಟಾರ್ಟಿಂಗ್ ಈಕ್ವಲ್ಸಿಂದ ಸ್ಟಾರ್ಟ್ ಆಗಬೇಕು ನೋವು ಅಂತ ಕೊಡ್ತೀನಿ ನಾನು ಈ ಥರ ಬರ್ತಾಯಿತ್ತಲ್ವಾ ಸೊ ಅದು ಸಿಂಪಲ್ ನಂದು ಸೆಲ್ ಫಾರ್ಮೆಟಿಂಗ್ ಚೇಂಜ್ ಆಗಿತ್ತು ಅಷ್ಟೇ ಜಸ್ಟ್ ಈ ಥರ ಈ ಸೆಲ್ ರೇಂಜಲ್ಲಿ ಅದು ಫಿಟ್ ಆಗ್ತಿದ್ದಿಲ್ಲ ಇಲ್ಲಿ ಹೋಗಿ ಡಬಲ್ ಕ್ಲಿಕ್ ಮಾಡ್ತೀನಿ ಸೊ ನೋವು ಅಂದರೆ ಸೊ ನೌ ಫಾರ್ಮುಲಾ ಡೇಟ್ ಅಂತ ಕೊಟ್ಟರೆ ಆ ಡೇಟ್ ಇಯರ್ ಮಂತು ಮತ್ತು ಇಯರು ಮಂತು ಮತ್ತು ಡೇಟ್ ಅದು ಪ ನಾವು ತೊಗೋಬೇಕಾಗತ್ತೆ ಬಟ್ ನೌ ಅಂತ ಕೊಟ್ಟಾಗ ಇದು ಸೊ ನೌ ಫಾರ್ಮುಲಾ ಬಂದು ಅದೇನು ಪ್ರಿಂಟ್ ಆಗುತ್ತೆ ಅಂದರೆ ಇವತ್ತಿನ ಡೇಟು ಮಂತು ಇಯರ್ ಅದ್ರ ಪಕ್ಕ ಕರೆಂಟ್ ಟೈಮ್ ನನ್ನ ಸಿಸ್ಟಮ್ ಟೈಮ್ ಇದೆಯಲ್ ಏನಿದೆ ಅಲ್ವಾ ಆ ಸಿಸ್ಟಮ್ ಟೈಮ್ ಕೂಡ ಪ್ರಿಂಟ್ ಆಗುತ್ತೆ ಸೊ ಈಗ ನಿಮಗೆ ನಾವು ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಬೇರೆ ಕಾನ್ಸೆಪ್ಟ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿದಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಜೊತೆ ಬೇಸಿಕ್ ಮ್ಯಾಥಮೆಟಿಕಲ್ ಆಪ್ರೇಷನ್ ಅಷ್ಟೇ ತಿಳ್ಕೊಂಡಿದ್ದಾರೆ ಸಾಕು ಇವತ್ತು ನಮ್ಮ ಈ ಟೂಲು ಇದು ಲಾಜಿಕಲ್ ಆಪ್ರೇಷನ್ಸ್ ಕೂಡ ಸಪೋರ್ಟ್ ಮಾಡೋದರಿಂದ ಸ್ವಲ್ಪ ಲಾಜಿಕಲ್ ಕ್ಯಾಲ್ಕುಲೇಷನ್ ಇದುವರೆಗೂ ನಾವು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡಿದ್ದೀವಿ ಈಗ ಸ್ವಲ್ಪ ಲಾಜಿಕಲ್ ಕ್ಯಾಲ್ಕುಲೇಷನ್ಸ್ ಅಂದರೆ ಸೊ ಪ್ರ ಒಂದು ಕಂಡೀಷನ್ ಕೊಡಬೇಕಾಗುತ್ತೆ ಒಂದು ಸೆಲ್ಲಲ್ಲಿ ಒಂದು ಕಂಡೀಷನ್ ಕೊಟ್ಟು ಅದಕ್ಕೆ ಔಟ್ಪುಟ್ ಯಾವ ಥರ ತೊಗೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂದು ಎಕ್ಸಾಂಪಲ್ ಮೂಲಕ ಇದುವರೆಗೂ ನಾನು ನಾನಾಗಲೇ ಕಂಡೀಷ್ನಲ್ ಫಾರ್ಮೆಟಿಂಗಲ್ಲಿ ನಿಮಗೆ ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದು ಲಾಜಿಕಲ್ ಅಂದರೆ ಬೇಸಿಕ್ಲಿ ಏನು ಮಾಡಬೇಕು ಅಂದರೆ ಸೊ ಈ ಲಾಜಿಕಲ್ಲಲ್ಲಿ ಬಂದಾಗ ಇಲ್ಲಿದೆ ನೋಡಿ ಎಫ್ ಆಫ್ ಎಕ್ಸ್ ಅಂತ ನಾನು ಕೊಡ್ತೀನಿ ಇಲ್ಲಿ ಲಾಜಿಕಲ್ ಇದೆ ಅಲ್ವಾ ಇಲಾಜಿಕಲ್ ಇದರಲ್ಲಿ ಇಫ್ ಇದೆ ಮತ್ತು ಆರು ಆ್ಯಂಡು ನಾಟು ಮತ್ತು ಇಫ್ ಎರರ್ ಅಂತ ಇದೆ ಸೊ ಇದರಲ್ಲಿ ನಾನು ನಿಮಗೆ ಇಫ್ ಹೇಳ್ಕೊಡ್ತೀನಿ ಇವತ್ತು ಮತ್ತು ನೆಸ್ಟೆಡ್ ಇಫ್ ಅಂತ ಹೇಳ್ಕೊಡ್ತೀನಿ ಮತ್ತು ಕೌಂಟ್ ಇಫು ಇದು ಟೀಚರ್ಸಿಗೆ ತುಂಬ ಸಹಾಯ ಆಗುತ್ತೆ ಈ ಲಾಜಿಕಲ್ ಆಪ್ರೇಷನ್ಸು ಫಸ್ಟು ಪ್ರತಿಯೊಂದು ಫಾರ್ಮಲ್ ಅದರದ್ದೇ ಅದೇ ಸಿಂಟ್ಯಾಕ್ಸ್ ಒಂದು ಸಿಂಡಾಕ್ಸ್ ಇರೋದ್ರಿಂದ ಫಸ್ಟ್ ಆ ಸಿಂಟ್ಯಾಕ್ಸ್ ಬಗ್ಗೆ ತಿಳ್ಕೊಳೋಣ ಆಮೇಲೆ ಒಂದು ಎಕ್ಸಾಂಪಲನ್ನು ಕೊಟ್ಟು ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತೀನಿ ಸೊ ನೋಡ್ತಾ ಹೋಗೋಣ ಬನ್ನಿ ಲಾಜಿಕಲ್ ಆಪ್ರೇಷನ್ಸು ಸೊ ಈ ಟೂಲು ಮ್ಯಾಥಮೆಟಿಕಲ್ ಆಗು ಯೋಚನೆ ಮಾಡುತ್ತೆ ಒಂದು ಲಾಜಿಕಲ್ ಔಟ್ಪುಟ್ ಔಟ್ಪುಟ್ಟಾಗೂ ನಾವು ಬಳಸಲಿಕ್ಕೆ ಸೊ ಲಾ ಲಾಜಿಕಲ್ ಔಟ್ಪುಟ್ ಕೊಡಲಿಕ್ಕೆ ಕೂಡ ಈ ಟೂಲ್ ನಮಗೆ ಸಹಾಯ ಮಾಡುತ್ತೆ ಸೊ ಲಾಜಿಕಲ್ ಆಪ್ರೇಷನ್ ನಾನು ಫಸ್ಟು ಇಫ್ನ ತೋರಿಸ್ಕೊಡ್ತೀನಿ ಸೊ ಇಫ್ ಕಂಡೀಷನ್ ಅಂದರೆ ಸೊ ಇಫ್ ಲಾಜಿಕಲ್ ಟೆಸ್ಟ್ ಕಾಮ ದೆನ್ ವ್ಯಾಲ್ಯೂ ಮತ್ತು ಅದರ್ವೈಸ್ ವ್ಯಾಲ್ಯೂ ಸೊ ಇದ್ರದ್ದು ಸಿಂಟ್ಯಾಕ್ಸ್ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಲಾಜಿಕಲ್ ಟೆಸ್ಟ್ ಅಂದರೆ ಒಂದು ಕಂಡೀಷನ್ ಕೊಡ್ತೀನಿ ಒಂದು ಸೆಲ್ಲಿಗೆ ಒಂದು ಏನಾದರೂ ಒಂದು ಕಂಡೀಷನ್ ಕೊಡ್ತೀನಿ ಸೊ ಈಕ್ವಲ್ಸ್ ನಾಟ್ ಈಕ್ವಲ್ಸ್ ಗ್ರೇಟರ್ ದ್ಯಾನ್ ಅವರ್ ಈಕ್ವಲ್ಸ್ ಲೆಸ್ ದ್ಯಾನ್ ಅವರ್ ಈಕ್ವಲ್ಸ್ ಇಲ್ಲಿ ನಾನು ಇಲ್ಲಿ ಇದರಲ್ಲಿ ತೋರಿಸಿದಲ್ವಾ ಕಂಡೀಷನಲ್ ಫಾರ್ಮೇಟಿಗೆ ಅಪ್ಲೈ ಮಾಡಬೇಕಾದ್ರೆ ಸೊ ನಿಮಗೆ ತೋರಿಸಿದ್ದೆ ಇಲ್ಲಿ ಈಕ್ವಲ್ಸು ಗ್ರೇಟರ್ ದಾನು ಇದೆಲ್ಲ ಬಟ್ ಇಲ್ಲಿ ಕಂಡೀಷನ್ ಜೊತೆ ಆ ಸೆಲ್ಲಿಗೆ ಸ್ವಲ್ಪ ಕಲರಿಂಗ್ ಎಲ್ಲ ಕೊಟ್ಟಿದ್ವಿ ಅಷ್ಟೇ ಸೊ ಕಲರ್ ಹೈಲೈಟ್ ಎಲ್ಲ ಆಗಿತ್ತು ಇಲ್ಲಿ ತೋರಿಸ್ತೀನಿ ನೋಡಿ ಎಲ್ಲಿದೆ ಅದು ಸೊ ಈ ಥರ ಕಂಡೀಷನೆಲ್ಲ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ ಬಟ್ ಇಲ್ಲಿ ಡೈರೆಕ್ಟಾಗಿ ಫಾರ್ಮುಲಾ ಈ ವ್ಯಾಲ್ಯೂಸ್ನ ಪಾಸ್ ಮಾಡಿದರೆ ಆ ವ್ಯಾಲ್ಯೂ ಟಕ್ ಡೈರೆಕ್ಟಾಗಿ ಅಲ್ಲಿ ಪ್ರಿಂಟ್ ಆಗುತ್ತೆ ಅದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸೊ ಇದು ಕಂಡೀಷನ್ಸ್ ಕೊಟ್ಟಾಗ ಆ ಕಂಡೀಷನ್ ಏನಾದರೂ ಟ್ರೂ ಆಯಿತು ಅಂದರೆ ನಿಮಗೆ ಈ ವ್ಯಾಲ್ಯೂ ಪ್ರಿಂಟ್ ಆಗಬೇಕು ದೆನ್ ವ್ಯಾಲ್ಯೂ ಪ್ರಿಂಟ್ ಆಗಬೇಕು ಆ ಕಂಡೀಷನ್ ಏನಾದರೂ ಫಾಲ್ಸ್ ಆಯಿತು ಅಂದರೆ ಈ ಪ್ರಿಂಟ್ ಈ ವ್ಯಾಲ್ಯೂನ ಪ್ರಿಂಟ್ ಅದು ಸೊ ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಇದೊಂದು ಪಫಾಮೆನ್ಸ್ ರಿಪೋರ್ಟು ಈ ಪಫಾಮೆನ್ಸ್ ರಿಪೋರ್ಟಲ್ಲಿ ಯಾರು ತರ್ಟಿ ಫೈ ಆ್ಯಂಡ್ ಎಬೋ ತೆಗೆದಿದ್ದಾರೆ ಅವರೆಲ್ಲ ಪಾಸು ಯಾರು ತರ್ಟಿ ಫೈವ್ ಪರ್ಸೆಂಟ್ಗೇನ ಕಡಿಮೆ ತೆಗೆದಿದ್ದಾರೆ ಅವರೆಲ್ಲ ಫೇಲು ಸೊ ಇಫ್ ಕಂಡೀಷನ್ ಯೂಸ್ ಮಾಡಿಕೊಂಡು ನಾವು ಯಾವ ಥರ ಅದನ್ನು ಪ್ರಿಂಟ್ ಮಾಡೋದು ಇಲ್ಲಿ ಪಾಸು ಫೇಲ್ ಅಂತ ಟೈಪ್ ಮಾಡ್ತಾ ಕೂತ್ಕೋಬೋದು ಬಟ್ ಆದರೆ ತುಂಬ ಟೈಮ್ ಇಡೋದ್ರಿಂದ ಜಸ್ಟ್ ಒಂದು ಸಿಂಪಲ್ ಈ ಥರ ಇಫ್ ಕಂಡೀಷನಿಂದ ಅದನ್ನು ಟೈಪ್ ಮಾಡ್ಬೋದು ಅದು ಹೇಗಂತ ನಿಮಗೆ ತೋರಿಸ್ತೀನಿ ಸೊ ಪ್ರತಿಯೊಂದು ಫಾರ್ಮುಲಾಗೂ ಈಸಿ ಕೊಲ್ಟು ಅಂತ ಕೊಡಬೇಕು ಇಫ್ ಅಂತ ಕೊಡ್ತೀನಿ ಕೇಸ್ ನಿಮಗೆ ಕ್ಯಾಪಿಟಲ್ ಆದರೂ ಕೊಡಿ ಸ್ಮಾಲ್ ಲೆಟರ್ ಆದರೂ ಕೊಡಿ ಬಟ್ ನೀವು ಸ್ಮಾಲ್ ಲೆಟರ್ ಕೊಟ್ಟರು ಅಲ್ಲಿ ಆಟೋಮೆಟಿಕಾಗಿ ಫಾರ್ಮುಲ್ ಬರಲಿ ಕ್ಯಾಪಿಟಲ್ ಲೆಟರ್ಸಲ್ಲೇ ತೊಗೊಂಡ್ಬಿಡುತ್ತೆ ಇಸ್ ಇಕ್ವಲ್ ಟು ಇಫ್ ಕಂಡೀಷನ್ ಕೊಡ್ತೀನಿ ನಾನು ಈ ಒಂದು ಸೆಲ್ ವ್ಯಾಲ್ಯೂ ಯಾವಾಗಲೂ ಒಂದು ರೇಂಜ್ ಆಫ್ ವ್ಯಾಲ್ಯೂ ಪ್ರತಿ ಒಂದು ಸೆಲ್ ಒಂದು ಸೆಲ್ಲಿಗೆ ನಾವು ಫಾರ್ಮುಲಾ ತೊಗೊಂಡ್ರೆ ಸಾಕು ಬೇರೆ ಸೆಲ್ಲಿಗೆಲ್ಲ ಆಟೋಮೆಟಿಕಲ್ಲಿ ಈ ಥರ ಹೇಳ್ಕೊಂಬ ಬಂದರೆ ಆಯಿತು ಅದನ್ನು ನಿಮಗೆ ತೋರಿಸ್ತೀನಿ ಈಗ ಸೊ ಇಫ್ ಈ ಕಂಡೀಷನ್ ಇದೊಂದು ಈ ಸೆಲ್ನ ತೊಗೊಂಡಿದ್ದೀನಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಥರ್ಟಿ ಫೈವ್ ಪರ್ಸೆಂಟ್ ಅಂದರೆ ಕಾಮ ಏನಕ್ಕಂದರೆ ಒಂದು ಗಮನದಲ್ಲಿ ನೀವು ಇಟ್ಕೋಬೇಕು ಏನಾದರೂ ಈ ಸಿಂಟ್ಯಾಕ್ಸ್ ಹೇಗಿರುತ್ತೆ ಅದೇ ಥರ ನೀವು ವ್ಯಾಲ್ಯೂಸ್ನ ಪಾಸ್ ಮಾಡಬೇಕು ಪಾಸ್ ಮಾಡಿಲ್ಲ ಅಂದರೆ ಕಾಮ ಬರಬೇಕು ಮತ್ತು ಅದ್ರ ಪಕ್ಕ ಸೊ ಇಫ್ ಕಂಡೀಷನ್ ಈ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಅವ್ರು ಈಕ್ವಲ್ ಟು ಥರ್ಟಿ ಫೈವ್ ಪರ್ಸೆಂಟ್ ಅಂದರೆ ಸ್ಟೂಡೆಂಟಿಗ ಪಾಸ್ ಅಂತ ಕೊಡ್ತೀನಿ ಈ ಸ್ಟೂಡೆಂಟ್ ಏನಾದರೂ ಈ ವ್ಯಾಲ್ಯೂ ಏನಾದರೂ ಈ ಸೆಲ್ ಇರೋ ವ್ಯಾಲ್ಯೂ ಥರ್ಟಿ ಫೈಗಿಂತ ಕಡಿಮೆ ಇದ್ದರೆ ಸೊ ಫೇಲ್ ಅಂತ ಪ್ರಿಂಟ್ ಆಗಬೇಕದು ಈಗ ಬ್ರ್ಯಾಕೆಟ್ನ ಕ್ಲೋಸ್ ಮಾಡ್ತೀನಿ ಎಂಟ್ರಿ ಕೊಟ್ಟರೆ ಪಾಸ್ ಅಂತ ಇದೆ ಅಲ್ವಾ ಸೊ ತರ್ಟಿ ಫೈವ್ ಆ್ಯಂಡ್ ಎಬು ಪಾಸು ಹಿಂಗೆ ಕೆಳಗಡೆ ಹೇಳ್ಕೊಂಬರ್ತೀನಿ ನೋಡಿ ಫೇಲ್ ಅಂತ ಬಂತು ಟ್ವೆಂಟಿ ಏಯ್ಟ್ ಇದೆ ಅಲ್ವಾ ಹಿಂಗೆ ಕೆಳಗಡೆ ಹೇಳ್ಕೊಂಡು ಇಲ್ಲಿ ಎಷ್ಟು ಪಾಸ್ ಎಷ್ಟು ಫೇಲ್ ಇದೆ ಅಂತ ನಾವು ಚೆಕ್ ಮಾಡಬೇಕಂದ್ರೆ ಸೊ ನೋಡಿ ಇಲ್ಲಿ ಮೂರು ಫೇಲ್ ಇದೆ ಉಳಿದಿರೋದೆಲ್ಲ ಪಾಸು ಇದು ಸಿಂಪಲ್ ಇಫ್ ಸ್ಟೇಟ್ಮೆಂಟು ಇಫ್ ಕಂಡೀಷನ್ ಈಸ್ ತರ್ಟಿ ಫೈವ್ ತರ್ಟಿ ಫೈವ್ ಆ್ಯಂಡ್ ಎಬೋ ಯಾರು ತೆಗೆದಿದ್ದಾರೆ ಅವರೆಲ್ಲ ಪಾಸ್ ಆಗಿದ್ದಾರೆ ತರ್ಟಿ ಫೈವ್ಗಿನ ಕಡಿಮೆ ಯಾರು ಅವರೆಲ್ಲ ಫೇಲ್ ಆಗಿದ್ದಾರೆ ಇದನ್ನ ನಾನೆಲ್ಲ ಟೈಪ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಹತ್ತಿದೆ ಅಷ್ಟೇ ಒಂದು ಸ್ಟೂಡೆಂಟ್ಸ್ ಡೇಟಾ ಏನಿಲ್ಲ ಅಂದರೆ ಒಂದು ಮುನ್ನೂರು ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ ಆ ಟೈಮಲ್ಲಿ ಸೊ ತುಂಬ ಟೈಮ್ ಇಡಿಯೋದ್ರಿಂದ ಈ ಥರ ಒಂದು ಸೆಲ್ಲಿಗೆ ಏನಾದರೂ ನಾವು ಫಾರ್ಮುಲ ಅಪ್ಲೈ ಮಾಡಿ ಏನೋ ಉಳಿದಿರೋದಲ್ಲ ಈ ಥರ ನಾನು ಈಗ ಹೇಳ್ಕೊಂಬಂದಲ್ಲ ಸೊ ಈ ಥರ ಹೇಳ್ಕೊಂಬಂದರೆ ಕ್ಲೀನ್ ಅದು ವ್ಯಾಲ್ಯೂ ಅಷ್ಟೇ ಸೊ ಈಗ ನೆಸ್ಟೆಡ್ ಇಫ್ ಇಫ್ ಒಳಗಡೆ ಇನ್ನೊಂದು ಕಂಡೀಷನ್ ಇದು ಒಂದು ಸಿಂಪಲ್ ಕಂಡೀಷನ್ ಅಷ್ಟೇ ಇಫ್ ಸ್ಟೂಡೆಂಟ್ ವ್ಯಾಲ್ಯೂ ಪರ್ಸೆಂಟೇಜು ತರ್ಟಿ ಫೈವ್ ಇದ್ದರೆ ಪಾಸ್ ಆಗಬೇಕು ಇಲ್ಲಾಂದರೆ ಇಲ್ಲಿ ಸೊ ಇಲ್ಲಾಂದರೆ ಫೇಲ್ ಫೇಲ್ ಆಗಬೇಕಂತದ್ದು ತೋರಿಸ್ತಾ ಇತ್ತು ಸೊ ಈಗ ನಾನು ಸ್ಟೂಡೆಂಟ್ಸಿಗೆ ಇಲ್ಲಿ ನೋಡಿರ್ಬೋದು ಇಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ಸಿಗೂ ನಾನು ಗ್ರೇಡ್ ಅಂತ ಕೊಟ್ಟಿದ್ದೀನಿ ಈ ಗ್ರೇಡಲ್ಲಿ ನಾನು ಟೈಪ್ ಮಾಡಿಲ್ಲ ಬಟ್ ಫಾರ್ಮುಲಾ ಮೂಲಕ ಅದನ್ನು ಪ್ರಿಂಟ್ ಮಾಡಿದ್ದೀನಿ ಸೊ ಇಫು ಒಳಗಡೆ ಒಂದು ಕಂಡೀಷನ್ ಇಲ್ಲಿ ಇಲ್ಲಿ ನೋಡಿ ನಾನು ಇಫು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಬಟ್ ಅದಕ್ಕೊಂದು ನಾನು ರೇಂಜ್ನ ನಾನೇ ಡಿಫೈನ್ ಮಾಡಿದ್ದೀನಿ ಇಲ್ಲಿ ನೋಡ್ತೀನಿ ನೋಡಿ ಸೊ ಎಲ್ಲ ಸ್ಟೂಡೆಂಟ್ಸು ಸೊ ಯಾರು ಸ್ಟೂಡೆಂಟ್ಸು ನೈಂಟಿ ಟು ಹಂಡ್ರೆಡ್ ಪರ್ಸೆಂಟು ಮತ್ತು ಏಯ್ಟಿ ಟು ಏಯ್ಟೀನ್ ಇವೆಲ್ಲ ಪರ್ಸೆಂಟು ನೈಂಟಿ ಟು ಹಂಡ್ರೆಡ್ ಪರ್ಸೆಂಟು ಏಟಿ ಟು ಏಯ್ಟಿ ನೈನ್ ಸೆವೆಂಟಿ ಟು ಸೆವೆಂಟಿ ನೈನ್ ಸಿಕ್ಸ್ಟಿ ಟು ಸಿಕ್ಸ್ಟಿ ನೈನ್ ಫಿಫ್ಟಿ ಟು ಫಿಫ್ಟಿ ನೈನ್ ತರ್ಟಿ ಫೈ ಟು ಫಾರ್ಟಿ ನೈನ್ ಪರ್ಸೆಂಟು ಮತ್ತು ಬಿಲೋ ತರ್ಟಿ ಫೈವ್ ಪರ್ಸೆಂಟು ಇವರಿಗೆಲ್ಲ ನಾನು ಗ್ರೇಡ್ಸ್ನ ಕೊಟ್ಟಿದ್ದೀನಿ ಎ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಮತ್ತು ಫೇಲ್ ಅಂತ ಸೊ ಇದನ್ನು ನಾವು ಈ ಟೇಬಲಲ್ಲಿ ಯಾವ ಥರ ಪ್ರಿಂಟ್ ಮಾಡಬೇಕಂತ ಈಗ ನೋಡ್ತಾ ಹೋಗೋಣ ಇದಕ್ಕೆ ಫಸ್ಟು ನಾನು ಇದೆಲ್ಲ ಇಫ್ ಯೂಸ್ ಮಾಡಿಕೊಂಡೇ ನಾವು ಬರಿಬೋದು ಬಟ್ ಇಫ್ ಒಳಗಡೆ ಇನ್ನೊಂದು ಇಫ್ ಕೊಡಬೇಕಾಗುತ್ತೆ ಅದು ಹೇಗಂತ ನೀವು ತೋರಿಸ್ತಾ ಹೋಗ್ತೀನಿ ಎಲ್ಲ ಫಾರ್ಮುಲಾಗು ಈಸ್ ಈಕ್ವಲ್ ಟು ಇಫ್ ಕಂಡೀಷನ್ ಅಂತ ಕೊಡ್ತೀನಿ ನಾನು ಬ್ರ್ಯಾಕೆಟ್ ಓಪನ್ ಮಾಡ್ತೀನಿ ನಾನು ಈ ವ್ಯಾಲ್ಯೂ ತೊಗೊತಾಯಿದ್ದೀನಿ ಏನಕ್ಕೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೆನಾ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಈಕ್ವಲ್ ಟು ನೈಂಟಿ ಪರ್ಸೆಂಟ್ ಇದ್ದರೆ ಈ ಸ್ಟೂಡೆಂಟು ಯಾವ ಕ್ಯಾಟಗರಿಯಲ್ಲಿ ಬರ್ತಾರೆ ಇ ಎ ಪ್ಲಸ್ಸಲ್ಲಿ ಬರ್ತಾರೆ ಇದಿಷ್ಟು ಸೊ ಈ ಥರ ಸ್ಟ್ರಿಂಗ್ ಪಾಸ್ ಮಾಡಬೇಕಾದ್ರೆ ನಾವು ಯಾವಾಗಲೂ ಈ ಥರ ಡಬಲ್ ಕೋರ್ಸಲ್ಲೇ ಕೊಡಬೇಕು ಕಾಮ ಕೊಡ್ತೀನಿ ಮತ್ತು ಇನ್ನೊಂದು ಇಫು ಇಫ್ ಕಂಡೀಷನ್ ಒಂದರಲ್ಲೇ ಅಪ್ಲೈ ಮಾಡ್ತೀನಿ ಇಫ್ ಏನಾಯಿತು ಈ ವ್ಯಾಲ್ಯೂ ಏನು ಸೆಲ್ ವ್ಯಾಲ್ಯೂ ಎಲ್ ಫೋರ್ ಎಲ್ ಫೋರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಇವಾಗೇನು ಏಯ್ಟಿ ಪರ್ಸೆಂಟು ಏಯ್ಟಿ ಪರ್ಸೆಂಟ್ ಇದ್ದರೆ ಗ್ರೇಡ್ ಏನು ಕೊಡಬೇಕು ನಾನು ಎ ಎ ಅಂತ ಕೊಡ್ತೀನಿ ನಾನು ಕಾಮ ನೆಕ್ಸ್ಟು ಇಫ್ ಕಂಡೀಷನ್ ಏನು ಎಲ್ ಫೋರ್ ಗ್ರೇಡರ್ ದ್ಯಾನ್ ಅವರ್ ಈಕ್ವಲ್ ಟು ವ್ಯಾಲ್ಯೂ ಸೆವೆಂಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟ್ ಇದ್ದಾಗ ಕಾಮ ನೋಡಿ ಇಲ್ಲಿ ಏನು ಮಿಸ್ ಮಾಡೋಂಗಿಲ್ಲ ಪರ್ಸೆಂಟೇಜ್ ಅಥವಾ ಒಂದು ಕಾಮ ಮಿಸ್ ಮಾಡಿದ್ರು ವ್ಯಾಲ್ಯೂ ಅಂತ ತೋರಿಸುತ್ತೆ ಪರ್ಸೆಂಟೇಜು ಈ ವ್ಯಾಲ್ಯೂಗೆ ಏನು ಕೊಡಬೇಕು ನಾನು ಬಿ ಪ್ಲಸ್ ಅಂತ ಕೊಡ್ತೀನಿ ನಾನು ಬಿ ಪ್ಲಸ್ ಅಂತ ಕೊಡ್ತೀನಿ ಕಾಮ ಇಫ್ ಕಂಡೀಷನ್ನು ಮತ್ತೆ ಇಫ್ ಮತ್ತೆ

ಬ್ರ್ಯಾಕೆಟ್ ಓಪನ್ ಮಾಡಿ ಎಲ್ ಫೋರ್ ಗ್ರೇಟರ್ ದ್ಯಾನ್ ಅವರ್ ಈಕ್ವಲ್ಸ್ ಟು ಎಷ್ಟಾಯಿತು ಫಿಫ್ಟಿ ಆಯಿತು ಸೊ ಟೋಟಲ್ ನೈಂಟಿ ಏಯ್ಟಿ ಸೆವೆಂಟಿ ಸಿಕ್ಸ್ಟಿ ಮತ್ತು ಫಿಫ್ಟಿ ಸಿ ಪ್ಲಸ್ ಆಯಿತು ಸೊ ಎಲ್ ಫೋರ್ ಗ್ರೇಟರ್ ದ್ಯಾನ್ ಅವರ್ ಈಕ್ವಲ್ ಟು ಸೊ ಥರ್ಟಿ ಫೈವ್ ಅಂತ ಕೊಡ್ತೀನಿ ನಾನು ಸೊ ಥರ್ಟಿ ಫೈವ್ ಅಂತ ಕೊಟ್ಟರೆ ತರ್ಟಿ ಫೈವ್ ಪರ್ಸೆಂಟ್ ಅಂತ ಇದ್ದರೆ ಏನು ಮಾಡಬೇಕು ನಾನು ಟೋಟಲ್ ಇಲ್ಲಿ ವ್ಯಾಲ್ಯೂಸ್ ಏನಿದೆ ಇಲ್ಲಿ ನಾನು ತೋರಿಸ್ತೀನಿ ಸೊ ಥರ್ಟಿ ಫೈವ್ ಅಂಡ್ ಸಿ ಬರಬೇಕು ಗ್ರೇಟರ್ ದ್ಯಾನ್ ಆರ್ ಅಬೋ ತರ್ಟಿ ಫೈವ್ ಇದ್ದರೆ ಏನು ಬರಬೇಕು ಇಲ್ಲಿ ಥರ್ಟಿ ಫೈವ್ ಪರ್ಸೆಂಟು ಗ್ರೇಟರ್ ದ್ಯಾನ್ ಆರ್ ಎಬೋ ತರ್ಟಿ ಫೈವ್ ಪರ್ಸೆಂಟ್ ಇದ್ದರೆ ಕಾಮ ಡಬಲ್ ಕೋರ್ಟಲ್ಲಿ ಸಿ ಅಂತ ಕೊಡ್ತೀನಿ ನಾನು ಓಕೆ ಇನ್ ಕೇಸ್ ತರ್ಟಿ ಫೈಕಿ ಬಿಲೋ ಇದ್ರೆ ಫೇಲ್ ಅಂತ ಕೊಡ್ತೀನಿ ಇದನ್ನು ಕೂಡ ಡಬಲ್ ಕೋರ್ಟ್ಸಲ್ಲಿ ಕೊಡಬೇಕು ಈಗ ಒಂದು ನೋಡಿ ನಾನು ಎಷ್ಟು ಬ್ರ್ಯಾಕೆಟ್ಸ್ ಓಪನ್ ಮಾಡಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಬ್ರಾಕೆಟ್ಸ್ ಓಪನ್ ಮಾಡಿದ್ದೀನಿ ನಾನು ಆರು ಬ್ರಾಕೆಟ್ಸ್ನ ಕ್ಲೋಸ್ ಮಾಡಬೇಕು ಒಂದು ಬ್ರ್ಯಾಕೆಟ್ ಮಿಸ್ ಆಯ್ತು ಅಂದರೂ ಅದು ವ್ಯಾಲ್ಯೂನ ಅಂತ ತೋರಿಸುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಈಗ ಎಂಟರ್ ಕೊಡ್ತೀನಿ ನಾನು ಮೋಸ್ಟ್ಲಿ ಎರರ್ ಇದೆ ಅನಿಸುತ್ತೆ ಇಫ್ ಎಲ್ ಫೋರ್ ಗ್ರೇಟರ್ ದ್ಯಾನ್ ಎಲ್ಲಿ ಎರರ್ ಇದೆ ನೋಡೋಣ ಏಯ್ಟಿ ಪರ್ಸೆಂಟ್ ಸೊ ಎಲ್ ಫೋರ್ ಗ್ರೇಡರ್ ದನ್ ಈಕ್ವಲ್ ಟು ಸೆವೆಂಟಿ ಪರ್ಸೆಂಟ್ ನೋಡಿದ್ರೆ ನಾನು ಇಲ್ಲಿ ಬಿನಲ್ಲಿ ಡಬಲ್ ಕೋಡ್ಸ್ ಕೊಟ್ಟಿಲ್ಲ ಸೊ ಇಲ್ಲಿ ಬಿ ಹತ್ತಿರ ಡಬಲ್ ಕೋಡ್ಸ್ ಕೊಡ್ತೀನಿ ನಾನು ಇಲ್ಲಿ ಬಿ ಪ್ಲಸ್ ಅಲ್ಲಿ ಡಬಲ್ ಕೋಡ್ಸ್ ಕೊಟ್ಟಿಲ್ಲ ಅದಕ್ಕೆ ಎರರ್ ತೋರಿಸ್ತಾ ಇರೋದು ಡಬಲ್ ಕೋಡ್ಸ್ ಕೊಡ್ತೀನಿ ಮತ್ತು ಇನ್ನೆಲ್ಲ ಎರರ್ ಇದೆ ಅಂತ ನೋಡ್ತಾ ಹೋಗೋಣ ಇಫ್ ಎಲ್ ಫೋರ್ ಇಸ್ ಗ್ರೇಟರ್ ದನ್ ಸಿಕ್ಸ್ಟಿ ಇಲ್ಲಿ ಪರ್ಸೆಂಟೇಜ್ ನಾನು ಕೊಟ್ಟಿಲ್ಲ ನೋಡಿದ್ರ ಈ ಥರ ಎರರ್ಸ್ ಇದ್ದರೆ ನಾನು ರೆಕ್ಟಿಫೈ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಪರ್ಸೆಂಟೇಜ್ ಅಂತ ಕೊಡಬೇಕು ಮತ್ತು ಎರರ್ ಇದೆ ಸಿಕ್ಸ್ಟಿ ಪರ್ಸೆಂಟು ಬಿ ಅಂತ ಇದೆ ಇಫ್ ಎಲ್ ಫೋರ್ ಗ್ರೇಟರ್ ದನ್ ಈಕ್ವಲ್ ಟು ಫಿಫ್ಟಿ ಪರ್ಸೆಂಟು ಸಿ ಪ್ಲಸ್ ಅಂತ ಇದೆ ಇಫ್ ಎಲ್ ಫೋರ್ ಇಸ್ ಗ್ರೇಟರ್ ದನ್ ಅವ್ರ ಈಕ್ವಲ್ ಟು ಥರ್ಟಿ ಫೈವ್ ಪರ್ಸೆಂಟು ಸಿ ಅಂತ ಇದೆ ಇಲ್ಲಾಂದರೆ ಫೇಲ್ ಅಂತ ಬರುತ್ತೆ ಬಂತು ನೋಡಿ ಈಗ ಕರೆಕ್ಟಾಗಿ ನೀಟಾಗಿ ಬಂತು ಸೊ ಈ ವ್ಯಾಲ್ಯೂ ನೈಂಟಿ ಪ್ಲಸ್ ಇದೆ ಅಲ್ವಾ ನೈಂಟಿ ಪ್ಲಸ್ ಇದೆ ನೈಂಟಿ ಪ್ಲಸ್ ಇದೆ ಅದಕ್ಕೆ ಎ ಪ್ಲಸ್ ಅಂತ ಇದೆ ಸೊ ಈಗ ಏನು ಮಾಡ್ತೀನಿ ನಾನು ಎಲ್ಲ ನೀಟಾಗಿ ಒಂದು ಸಲಿಗೆ ಅಪ್ಲೈ ಮಾಡ್ತೇನೆ ನಾನು ಫಾರ್ಮುಲಾ ಈಗ ನಾನು ನೀಟಾಗಿ ಹೇಳ್ಕೊಂಬರ್ತೀನಿ ಇಲ್ಲಿ ಹೇಳ್ಕೊಂಬಂದರೆ ನೋಡಿದರೆ ಎಲ್ಲ ಕ್ಲೀನಾಗಿ ಬಂತು ಸೊ ಫೇಲ್ ಫೇಲ್ ಅಂತ ಬಂದಿದೆ ಇಲ್ಲಿ ಫೇಲ್ ಅಂತ ಇದೆ ಸಿ ಪ್ಲಸ್ ಇದೆ ಎ ಪ್ಲಸ್ ಇದೆ ನಾನು ಇಲ್ಲಿ ಏನು ಪಾಸ್ ಮಾಡಿದ್ದೀನಿ ಇಲ್ಲಿ ಸ್ಮಾಲ್ ಲೆಟ್ರ್ ಕೊಟ್ಟಿದ್ದೆ ಅದಕ್ಕೆ ಅದು ಬಂದಿದೆ ಇಲ್ಲಿ ಕ್ಯಾಪಿಟಲ್ ಲೇಟರ್ ಕೊಟ್ಟಿದೆ ಅದಕ್ಕೆ ಇಲ್ಲಿ ಪ್ರಿಂಟ್ ಆಗಿದೆ ಅಷ್ಟೆ ಇದು ಇಫು ಒಳಗಡೆ ಕಂಡೀಷನ್ ಇದು ಇಫು ಒಳಗಡೆ ಕಂಡೀಷನ್ ಇಫು ಒಳಗಡೆ ಮತ್ತೊಂದು ಇಫು ಇದನ್ನು ನೆಸ್ಟೆಡ್ ಇಫ್ ಅಂತ ಹೇಳ್ತಾರೆ ಸೊ ಇದು ಟೀಚರ್ಸಿಗೆ ಗ್ರೇಡ್ಸ್ ಯಾವಾಗಾದರೂ ಕೊಡಬೇಕಾದ್ರೆ ಹೆಲ್ಪ್ ಆಗುತ್ತೆ ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ ಟೋಟಲ್ ಇಲ್ಲೊಂದು ಹತ್ತು ಸ್ಟೂಡೆಂಟ್ಸ್ ಇದ್ದಾರೆ ಅಷ್ಟೇ ಏನಾದರೂ ಒಂದು ಇಡೀ ಸ್ಕೂಲಲ್ಲಿ ಅಥವಾ ಕ್ಲಾಸಲ್ಲಿ ಒಂದು ಫೋರ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ಕೊಳ್ಳಿ ಆತ ಆವಾಗ ಈ ಥರ ನಾನೆಲ್ಲ ಟೈಪ್ ಮಾಡ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಎ ಪ್ಲಸ್ ಬಿ ಪ್ಲಸ್ ಅಂತ ಕೂತ್ ಟೈಪ್ ಮಾಡ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಸೊ ಆವಾಗ ಈ ಫಾರ್ಮುಲಾ ಅಪ್ಲೈ ಮಾಡಿದರೆ ಹೆಲ್ಪ್ ಆಗುತ್ತೆ ಅಷ್ಟೇ ಸೊ ಅದಲ್ಲೇ ನಾನು ನಿಮಗೆ ಇನ್ನೊಂದು ಫಾರ್ಮುಲಾ ಹೇಳ್ಕೊಡ್ತೀನಿ ಅದನ್ನು ಕೌಂಟಿಫ್ ಅಂತ ಕೌಂಟ್ ಇಫ್ ಅಂತ ಆ ಕೌಂಟಿಫ್ ಅಂದರೆ ಏನು ಅಂತ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಸೊ ಒಂದು ರಿಪೋರ್ಟ್ ಇರುತ್ತೆ ಎ ಪ್ಲಸ್ ಬಿ ಪ್ಲಸ್ ಅಂತ ನಾನು ಕೊಟ್ಟಿರ್ತೀನಿ ಎಲ್ಲ ಸ್ಟೂಡೆಂಟ್ಸಿಗೆ ಗ್ರೇಟ್ ಕೊಟ್ಟಿರ್ತೀನಿ ಒಂದು ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ಕೊಡಿ ಬಟ್ ಎಷ್ಟು ಸ್ಟು ಸ್ಟೂಡೆಂಟ್ಸ್ ಎ ಪ್ಲಸ್ ತೆಗ್ದಿದ್ದಾರೆ ಬಿ ಪ್ಲಸ್ ತೆಗ್ದಿದ್ದಾರೆ ಎಷ್ಟು ಸ್ಟೂಡೆಂಟ್ಸ್ ಎ ತೆಗೆದಿದ್ದಾರೆ ಸೊ ಆ ಕೌಂಟ್ನ ತಗೋಬೇಕಂದ್ರೆ ಈ ಕೌಂಟಿಫ್ ನಮಗೆ ವ್ಯಾಲ್ಯೂ ಅಥವಾ ಈ ಕೌಂಟಿವ್ ಫಾರ್ಮುಲಾ ಹೆಲ್ಪ್ ಆಗುತ್ತೆ ಇದ್ರ ಸಿಂಟ್ಯಾಕ್ಸ್ ಎಕ್ಸ್ಪ್ಲೇನ್ ಮಾಡಿದರೆ ಒಂದು ರೇಂಜ್ ಅಂತ ತೊಗೋಬೇಕು ಸೊ ಯಾವ ರೇಂಜಿಂದ ಯಾವ ಸೆಲ್ಲಿಂದ ಯಾವ ಸೆಲ್ಲಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಆ ಕೌಂಟು ಅನ್ನೋದ್ರ ಬಗ್ಗೆ ರೇಂಜ್ ಅಂತ ಕೊಡಬೇಕು ಕ್ರೈಟೀರಿಯಾ ಅಂದರೆ ಎ ಪ್ಲಸ್ಸಾ ಬಿ ಪ್ಲಸ್ಸಾ ಅಂತ ಕೊಡಬೇಕು ಸೊ ಅದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಅದಕ್ಕೆ ಫಾರ್ಮುಲಾ ಇಸ್ ಈಕ್ವಲ್ ಟು ಕೌಂಟ್ ಇಫ್ ಅಂತ ಕೊಡ್ತೀನಿ ನಾನು ಸೊ ಈಗ ನಾನು ಎ ಪ್ಲಸ್ ಬೇಕು ನನಗೆ ಇದ್ರ ಇಲ್ಲೇ ಸೊ ಈ ರೇಂಜಿಂದ ಈ ರೇಂಜಲ್ಲಿ ಎ ಪ್ಲಸ್ ಬೇಕು ನನಗೆ ಕಾಮ ಡಬಲ್ ಕೋರ್ಸಲ್ಲಿ ಎ ಪ್ಲಸ್ ಎಷ್ಟಿದೆ ಅಂತ ನಾನು ನೋಡಬೇಕು ಎಂಟ್ರಿ ಕೊಟ್ಟರೆ ಒಂದು ಅಂತ ಬಂತು ಅಲ್ವಾ ಟೋಟಲ್ ನಾನು ಎಷ್ಟು ವ್ಯಾಲ್ಯೂ ಸೆಲೆಕ್ಟ್ ಮಾಡಿದ್ದೀನಿ ಎಮ್ ಟ್ವೆಲ್ಲು ಬರೀ ಟ್ವೆಲ್ವರೆಗೆ ಸೆಲೆಕ್ಟ್ ಮಾಡಿದ್ದೀನಿ ಎ ಕೊಟ್ಟಿಲ್ಲ ನಾನು ಇದನ್ನು ನಾನು ಇನ್ನೊಂದು ಸಲ ಫಾರ್ಮುಲಾ ತೊಗೊಳ್ತೀನಿ ಇಸ್ ಈಕ್ವಲ್ ಟು ಕೌಂಟ್ ಇಫ್ ಫುಲ್ ರೇಂಜ್ನ ಸೆಲೆಕ್ಟ್ ಮಾಡ್ತೀನಿ ನಾನು ಇಲ್ಲವರೆಗೆ ನಾನು ಸೆಲೆಕ್ಟ್ ಮಾಡ್ತೀನಿ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡೋದಲ್ಲ ಕಾಮ ಎ ಪ್ಲಸ್ ಪ್ರಿಂಟ್ ಆಗಬೇಕು ಈಗ ಎ ಪ್ಲಸ್ ಎಷ್ಟಿದೆ ಒಂದಿದೆ ಇಲ್ಲಿದೆ ಅಲ್ಲ ಎ ಪ್ಲಸ್ಸು ಈಗ ಇದೇ ರೀತಿಯಲ್ಲಿ ನನಗೆ ಎ ಕೌಂಟ್ ಇದೆ ಎಷ್ಟಿದೆ ಅಂತ ಗೊತ್ತಾಗಬೇಕು ನಾನು ಈ ಹೇಳ್ಕೊಂಬಂದರೆ ಎಲ್ಲ ಝೀರೋ ಜೀರೋ ಬರುತ್ತೆ ಏನಕ್ಕೆಂದರೆ ಇದಕ್ಕೆ ಮಾತ್ರ ಈ ಎಲ್ಲ ರೇಂಜ್ ತೊಗೊಂಡಿದೆ ಬಟ್ ಇದಕ್ಕೆ ಈ ಎಲ್ಲ ರೇಂಜ್ ತೊಗೊಂಡಿಲ್ಲ ನೀವು ನೋಡ್ಬೋದು ಇಲ್ಲಿ ಈ ಸೆಲ್ ವ್ಯಾಲ್ಯೂಸ್ ನೋಡಿದರೆ ಇಲ್ಲಿ ಎಮ್ ಫೋರಿಂದ ಎಮ್ ತರ್ಟೀನ್ ಇದೆ ಬಟ್ ಇಲ್ಲಿ ಇಲ್ಲಿ ಕೂಡ ಎಮ್ ಫೋರಿಂದ ಎಮ್ ತರ್ಟೀನೇ ತೊಗೋಬೇಕಿತ್ತು ಬಟ್ ಇಲ್ಲಿ ನೋಡ್ಬೋದು ಇಲ್ಲಿ ಎಮ್ ಫೈವಿಂದ ಎಮ್ ಫೋರ್ಟೀನ್ ತೊಗೊಂಡಿದೆ ಸೊ ಎಮ್ ಫೈವಿಂದ ಎಮ್ ಫೋರ್ಟೀನ್ ತೊಗೊಂಡಿದೆ ಅದು ತಪ್ಪು ಬಟ್ ಎಲ್ಲ ಸೆಲ್ಲಿಗೂ ಈ ಇದೇ ರೇಂಜ್ನ ಬರಬೇಕು ಅಂದರೆ ಸೊ ನಾವೇನು ಮಾಡಬೇಕಂದ್ರೆ ಇಲ್ಲಿ ವ್ಯಾಲ್ಯೂಸಿಗೆ ನಾವು ಒಂದು ಡಾಲರ್ ಸಿಂಬಲ್ನ ಆ್ಯಡ್ ಮಾಡಬೇಕು ಡಾಲರ್ ಸಿಂಬಲ್ ಇಲ್ಲಿ ಆ್ಯಡ್ ಮಾಡ್ತೀನಿ ಪ್ರತಿಯೊಂದು ಎಮ್ ಫೋರ್ ಡಾಲರ್ ಎಮ್ ಮತ್ತು ಡಾಲರ್ ಫೋರು ಇಲ್ಲಿ ಮತ್ತೆ ಡಾಲರ್ ಎಮ್ಮು ಮತ್ತು ಡಾಲರ್ ತರ್ಟೀನ್ ಅಂತ ಕೊಟ್ಟು ನಾನು ಎಂಟ್ರಿ ಕೊಡ್ತೀನಿ ಈಗ ನಾನು ಫಾರ್ಮುಲಾಸ್ ಹೇಳ್ಕೊಂಬಂದರೆ ಆ ಫಾರ್ಮುಲಾಸ್ ಫಾರ್ಮುಲಾಸ್ ಎಲ್ಲ ನೀಟಾಗಿ ಅಪ್ಲೈ ಆಗುತ್ತೆ ಈಗ ಫಾರ್ಮುಲಾಸ್ ಎಲ್ಲ ಅಪ್ಲೈ ಆಯಿತು ನಾನಿವಾಗ ಎ ಪ್ಲಸ್ ಎಷ್ಟಿದೆ ಅಂತ ಇಲ್ಲಿ ಸೊ ಎ ಪ್ಲಸ್ಸು ಈಗ ಸದ್ಯಕ್ಕೆ ಒಂದಿದೆ ಸೊ ಈಗ ನಾನು ಎ ಕೌಂಟ್ ಎಷ್ಟಿದೆ ಅಂತ ನೋಡಬೇಕು ಇಲ್ಲಿ ನಾನು ಈ ಎ ಪ್ಲಸ್ನ ತೆಗಿತೀನಿ ಇಲ್ಲಿ ಸ್ಟ್ರಿಂಗ್ ಏನು ಡಬಲ್ ಕೋಡ್ ಸೊ ಎಂಟ್ರ್ ಕೊಡ್ತೀನಿ ನಾನು ಸೊ ನೋಡಿ ಎ ಎಲ್ಲಿದೆ ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ ಸೊ ಅದೇ ರೀತಿಯಲ್ಲಿ ಇವಾಗ ನಾನು ಬಿ ಪ್ಲಸ್ ನೋಡ್ತೀನಿ ಜಸ್ಟ್ ನಾನು ಟೈಪ್ ಮಾಡ್ತೀನಿ ಅಷ್ಟೇ ನಾನು ಬಿ ಪ್ಲಸ್ಸು ಎಂಟ್ರ್ ಕೊಡ್ತೀನಿ ಮತ್ತು ಬಿ ಕೌಂಟ್ ಬೇಕು ನಾನು ಇವಾಗ ಬಿ ಕೊಡ್ತೀನಿ ಎಂಟರ್ ಮತ್ತು ಸಿ ಪ್ಲಸ್ ಬೇಕಿವ ನನಗೆ ಈ ಎ ತೆಗೆದು ಸಿ ಅಂತ ಕೊಡ್ತೀನಿ ನಾನು ಎಂಟರ್ ಮತ್ತು ಸಿ ಎಂಟರ್ ಸೊ ಮತ್ತು ಫೇಲ್ ಎಷ್ಟಿದ್ದಾರೆ ಅಂತ ಕೊಡೋಣ ಎಫ್ ಎ ಐ ಎಲ್ ಎಂಟರ್ ಸೊ ಎಲ್ಲ ಸೇರಿಸಿದರೆ ಹತ್ತು ಕೌಂಟ್ ಇರಬೇಕು ನೋಡಿದ್ರಾ ಟೆನ್ ಕೌಂಟ್ ಇದೆ ಇಲ್ಲಿ ಸೊ ಇಲ್ಲಿ ಕೂಡ ಟೆನ್ ಸೆಲ್ಸಲ್ಲಿ ಸೊ ನಮಗೆ ಎ ಪ್ಲಸ್ ಒಂದಿದೆ ಎ ಟೂ ಕೌಂಟ್ ಇದೆ ಸೊ ಮತ್ತು ಬಿ ಪ್ಲಸ್ಸು ಮತ್ತು ಬಿ ಒಂದೊಂದು ಇದ್ದಾರೆ ಮತ್ತು ಸಿ ಪ್ಲಸ್ ನೋಡಿ ಒಂದು ಎರಡು ಮೂರು ಸೊ ಮತ್ತು ಸಿ ಬರೀ ಒಂದೇ ಇದ್ದಾರೆ ಫೇಲ್ ಅನ್ನೋರು ಒಬ್ಬ ಸ್ಟೂಡೆಂಟ್ ಇದ್ದಾರೆ ಸೊ ಈ ರೀತಿಲಿ ಕೌಂಟ್ ಫಾರ್ಮುಲಾ ನಾವು ಬಳಸ್ಬೋದು ಇದಲ್ಲದೆ ನಿಮಗೆ ಬೇರೆ ಬೇರೆ ಲಾಜಿಕಲ್ ಫಂಕ್ಷನ್ಸು ಇದೆ ನಾನು ಎಲ್ಲಿ ತೋರಿಸ್ತೀನಿ ನೋಡಿ ಲಾಜಿಕಲ್ ನೋಡಿ ಸೊ ನೀವು ಇಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ಎ ಟು ಜೆಡ್ ಕಂಪ್ಲೀಟ್ ಫಾರ್ಮುಲಾಸ್ ಬರುತ್ತೆ ಬಟ್ ನಿಮಗೆ ಕ್ಯಾಟಗರಿ ವೈಸ್ ನೋಡಬೇಕು ಅಂದರೆ ಡೇಟಾ ಬೇಸ್ ರಿಲೇಟೆಡ್ ಬರುತ್ತೆ ಇದೆಲ್ಲ ಸೊ ನಾವು ನಿಮಗೆ ಹೇಳ್ಕೊಟ್ಟಿರೋದು ಇಲ್ಲಿ ಲಾಜಿಕಲ್ ಇವಾಗ ಇಫ್ ನೋಡಿದ್ದೀವಿ ಬೇರೆವೆಲ್ಲ ಆ್ಯಂಡು ಆರ್ ನಾಟು ಇದೆಲ್ಲ ಸ್ವಲ್ಪ ಅಡ್ವಾನ್ಸ್ಡು ಸೊ ನೀವು ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು ಬೇಕಂದರೆ ಅದ್ರದ್ದು ಸಿಂಟ್ಯಾಕ್ಸ್ ಪ್ರಕಾರ ನೀವು ಬೇಕಂದರೆ ಬಳಸ್ಕೋಬೋದು ಸೊ ಲಾಜಿಕಲ್ಲು ಮತ್ತು ಮ್ಯಾಥಮೆಟಿಕಲ್ಲು ಇವೆರಡು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಸಮು ನೋಡಿದ್ರ ಸಮ್ ಸಮ್ ನಿಮಗೆ ತೋರಿಸಿದ್ದೀನಿ ಮತ್ತು ಸಮ್ ಇಫು ಇದೆಲ್ಲ ತುಂಬ ಆಪ್ಷನ್ಸ್ ಇದೆ ತುಂಬ ಅಡ್ವಾನ್ಸ್ ಆಪ್ಷನ್ಸ್ ಇದೆ ಸೊ ಇವೆಲ್ಲ ನಿಮಗೆ ಏನಾದರೂ ಬೇಕಾಗಿದ್ದರೆ ತುಂಬ ಅಡ್ವಾನ್ಸ್ ಲೆವೆಲಲ್ಲಿ ಫಸ್ಟು ಬಿಗಿನರ್ಸಿಗೆ ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ ಇದನ್ನು ಫಸ್ಟ್ ನೀವು ಕಲಿತ್ಕೊಂಡು ಪ್ರಾಕ್ಟೀಸ್ ಮಾಡಿ ಸೊ ನಿಮಗೆ ಪ್ರಾಕ್ಟೀಸ್ ಮಾಡಿದಾಗ ಇದೊಂದು ಐಡಿಯಾ ಅಂತ ಬರುತ್ತೆ ಇದುವರೆಗೂ ನಾವು ಮ್ಯಾಥಮೆಟಿಕಲ್ ಮತ್ತು ಲಾಜಿಕಲ್ ಆಪ್ರೇಷನ್ಸ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಸೊ ಬೇಸಿಕ್ ಲೆವೆಲಿಗೆ ಇಷ್ಟು ಸಾಕು ಇದನ್ನು ತಿಳ್ಕೊಂಡಿರಿ ನಿಮಗೇನಾದರೂ ಸ್ವಲ್ಪ ಡೌಟ್ ಇದ್ದರೆ ನಿಮ್ಮ ಕಮೆಂಟ್ಸ್ ಮೂಲಕ ದಯವಿಟ್ಟು ತಿಳಿಸಿ ನಿಮಗೇನಾದರೂ ಎಕ್ಸ್ಟ್ರಾ ಫಾರ್ಮಲಸ್ ಏನಾದರೂ ಕಲಿಬೇಕು ಅಂತಿದ್ದರೆ ನಿಮ್ಮ ಕಮೆಂಟ್ಸ್ ಮೂಲಕ ಖಂಡಿತ ತಿಳಿಸಿ ನಾವು ಆ ಕಾನ್ಸೆಪ್ಟ್ಸ್ನೆಲ್ಲ ತೊಗೊಂಡು ಇನ್ನೊಂದು ವೀಡಿಯೋ ಮಾಡಿ ಇನ್ನೊಂದು ಫಾರ್ಮುಲಾ ವೀಡಿಯೋ ಮಾಡಿನೇ ನಿಮಗೆ ಶೇರ್ ಮಾಡ್ತೀವಿ ಸೊ ಮಿಸ್ ಮಾಡದೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ರಿ ಯಾವ ಕಾನ್ಸೆಪ್ಟು ಮೇ ಸ್ಕಿಪ್ ಮಾಡಬೇಡಿ ಸೊ ಇದು ಆಲ್ಮೋಸ್ಟ್ ಲೈಕ್ ಲೀಬ್ರ ಆಫೀಸ್ ಕ್ಯಾಲ್ಸಿನಲ್ಲಿ ನಾವು ಆಲ್ಮೋಸ್ಟ್ ಹತ್ರ ಹತ್ರ ಎಂಡ್ವರೆಗೆ ಇದ್ದೀವಿ ಇನ್ನು ಒಂದೆರಡು ಕಾನ್ಸೆಪ್ಟ್ಸ್ ಇದೆ ಆ ಕಾನ್ಸೆಪ್ಟ್ ನಾನು ಇನ್ನು ಬರೋ ವೀಡಿಯೋನಲ್ಲಿ ಕವರ್ ಮಾಡ್ತೀನಿ ಅಲ್ಲಿಗೆ ಲೀಬ್ರ ಆಫೀಸ್ ಕ್ಯಾಲ್ಸಿ ಬೇಸಿಕ್ಸ್ನ ಕವರ್ ಆಗುತ್ತೆ ಎಲ್ಲ ಕಂಪ್ಲೀಟ್ ಕವರ್ ಮಾಡ್ತೀವಿ ಸೊ ಮುಂದಿನ ವೀಡಿಯೋನಲ್ಲಿ ಭೇಟಿ ಆಗೋಣ ಅದರಲ್ಲಿ ನಾವು ಸುಮ್ಮನೆ ಬೇಸಿಕ್ ಕಾನ್ಸೆಪ್ಟ್ನಾಗ ಒಂದು ಎರಡು ಕಾನ್ಸೆಪ್ಟ್ಸ್ ಇದೆ ಆ ಕಾನ್ಸೆಪ್ಟ್ ನಿಮಗೆ ಹೇಳ್ಕೊಡ್ತೀನಿ ಸೊ ಅಲ್ಲಿವರೆಗೂ ಇದುವರೆಗೂ ನಾವು ಹೇಳ್ಕೊಟ್ಟಿರೋ ಕಂಪ್ಲೀಟ್ ಫಸ್ಟಿಂದ ಇದುವರೆಗೂ ಹೇಳ್ಕೊಟ್ಟಿರೋ ಎಲ್ಲ ಕಾನ್ಸೆಪ್ಟು ಆರ್ಡ್ರಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ ನೀವು ಅದು ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮುಂದಿನ ವೀಡಿಯೋನಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಸೋ ಮಚ್